ಪ್ರತಿಯೊಬ್ಬರ ಲೈಫ್ನಲ್ಲೂ ಫಸ್ಟ್ ಇದ್ದೇ ಇರುತ್ತೆ. ಬ್ರಹ್ಮಗಂಟು ಲಕ್ಕಿ ಸ್ಟಾರ್ ಲೈಫ್ನಲ್ಲಿ ಫಸ್ಟ್ ಟೈಮ್ ಏನೆಲ್ಲ ಆಗಿದೆ ಅಂದರೆ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ. ಬೆಟರ್ ಅವರನ್ನೇ ಕೇಳೋಣ. ಫಸ್ಟ್ ಆಡಿಷನ್, ಫಸ್ಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆಡಿಷನ್ ಅಟೆಂಡ್ ಮಾಡಿದೆ ಗಿರಿಜಾ ಕಲ್ಯಾಣ ಸೀರಿಯಲ್ಲು. ಫಸ್ಟ್ ಟೈಮ್ ಆಡಿಷನ್ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂತ ಗೊತ್ತಾಗಿದೆ ಆವಾಗ. ಸೊ ಇಟ್ ವಾಸ್ ಮೈ ಫಸ್ಟ್ ಆ್ಯಂಡ್ ಫಸ್ಟ್ ಆಡಿಷನಲ್ಲಿ ಸೆಲೆಕ್ಟ್ ಆದೆ. ಫಸ್ಟ್ ಚೆಕ್ ಮಾಡಲಿಂಗ್ ಇಂಡಸ್ಟ್ರಿಲಿ ಹೋದರೆ ಒಂದು ಶೂಟ್ ಮಾಡಿದ್ದೆ, 1500 ಫಸ್ಟ್ ಚೆಕ್ ರಿಸೀವ್ ಮಾಡಿದ್ದು. ಅದಾದಮೇಲೆ ಗಿರಿಜಾ ಕಲ್ಯಾಣ ಸೀರಿಯಲ್ ಮಾಡಿದಾಗ ಫಸ್ಟ್ ಚೆಕ್ ಒಂದು ಟೆಂಪಲಲ್ಲಿ ಇಸ್ಕೊಂಡೆ. ಅದೊಂದು ತುಂಬ ಖುಷಿ. ಫಸ್ಟ್ ಗರ್ಲ್ಫ್ರೆಂಡಾ ಎಲ್ಲಿದ್ದಾರೆ ಗೊತ್ತಿಲ್ಲ. ಬಿಕಾಸ್ ಯು ಕೆ ಜಿ ಎಲ್ ಕೆ ಜಿಯಲ್ಲಿ ನನ್ನ ಬೆಂಚ್ ಮೇಟು. ಸೊ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲ್ಗೆ ಜಾಯ್ನ್ ಆದ್ಲು. ಸೊ ಅದೇ ಲಾಸ್ಟ್. ಫಸ್ಟ್ ಬ್ರೇಕಪ್ ಅಂತ ಯಾವುದು ಆಗಿಲ್ಲ ಇನ್ನು. ಫಸ್ಟ್ ಕಿಸ್ ಇಲ್ಲ, ಅಮ್ಮನೇ ಫಸ್ಟ್ ಕಿಸ್. ಅಮ್ಮನ ಬಿಟ್ಟು ನಮ್ಮ ಫಸ್ಟ್ ಪೆಟ್ ಒಂದು ಬೆಕ್ಕು ಮರಿ ಇತ್ತು, ಅದ ಹೆಸರು ಪುಷ್ಪಿ ಅಂತ. ಫಸ್ಟ್ ಸೀನ್ ಜೊತೆ ಸೆಕೆಂಡ್ ಸೀನು ಹೇಳ್ಬಿಡ್ತೀನಿ. ಬಿಕಾಸ್ ಫಸ್ಟ್ ಸೀನು ಫೈಟಿಂಗ್ ಸೀನು, ನನಗೆ ಫೈಟ್ ಸೀಕ್ವೆನ್ಸ್ ಅಲ್ಲ ಅಂದರೆ ತುಂಬ ಇಷ್ಟ. ಸೆಕೆಂಡ್ ಸೀನು ಹೀರೋಯಿನ್ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡೋದು, ತುಂಬ ವೀಕ್ ಅದರಲ್ಲಿ, ತುಂಬ ಸೈಕಲ್ ಹೊಡೆದಿದ್ದೀನಿ ಅದರಲ್ಲಿ. ಫಸ್ಟ್ ರೊಮ್ಯಾಂಟಿಕ್ ಸೀನ್ ಅದೇ ಗಿರಿಜಾ ಕಲ್ಯಾಣ ಸೀರಿಯಲ್ಲಿ ಐಶ್ವರ್ಯ ಅವ್ರ ಜೊತೆ ಲುಕ್ ಎಕ್ಸ್ಚೇಂಜ್ ಮಾಡಬೇಕು, ರೊಮ್ಯಾಂಟಿಕ್ ಆಗಿ ಅವ್ರನ್ನ ನೋಡಬೇಕು, ಅದೇ ಫಸ್ಟ್ ಸೀನ್. ಫಸ್ಟ್ ಆನ್ ಸ್ಕ್ರೀನ್ ಕಿಸ್. ಆನ್ ಸ್ಕ್ರೀನ್ ಕಿಸ್ ಐ ಥಿಂಕ್ ಬ್ರಹ್ಮಗಂಟುಲೆ ಅನಿಸುತ್ತೆ, ಗೀತಾವರ ಚೀಕ್ಸಿಗೆ. ಫಸ್ಟ್ ಬೈಕ್ ರೈಡ್. ಕಾಲೇಜ್ ಡೇಸ್ ಬೈಕ್ಸ್ ಅಂತ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ನನ್ನ ಹತ್ರ RX 100 ಬೈಕ್ ಇತ್ತು. ಸೊ ಅಲ್ಲಿಂದ ಮ್ಯಾಂಗ್ಳೂರಲ್ಲಿ ಸ್ಟಡಿ ಮಾಡಿದ್ದು, ಅಲ್ಲಿಂದ ಏರ್ಪೋರ್ಟ್ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತಿದ್ವಿ. ನೆನೆಸಿಕೊಳ್ಳಲಾಗದ ಫಸ್ಟ್ ಘಟನೆ. ನಮ್ಮ ತಂದೆ ನನ್ನ ಕಣ್ಮುಂದೆ ತಿರ್ಕೊಬಿಟ್ರು. ಅದನ್ನು ಐ ಡೋಂಟ್ ರೀಕಾಲ್ ಇಟ್. ಯೂಶ್ವಲಿ ಸಂಡೇಸ್ ಎಲ್ಲ ಮನೇಲಿ ಇರಲ್ಲ, ಆಚೆ ಹೋಗ್ತೀನಿ. ಬಟ್ ಸಂಡೇ, ದಟ್ ವಾಸ್ ಆನ್ ಸಂಡೇ, ಊಟ ಮುಗಿಸ್ಕೊಂಡು ವರ್ಕೌಟ್ ಮುಗಿಸ್ಕೊಂಡು ಊಟ ಮಾಡಬೇಕಂತ ಮನೆಗೆ ಬಂದೆ. ಊಟ ಮಾಡ್ತಾಯಿದ್ದೆ, ನಮ್ಮ ತಂದೆ ಪಕ್ಕದಲ್ಲಿ ಕೂತ್ಕೊಂಡು TV ನೋಡ್ತಾಯಿದ್ರು. TV ನೋಡ್ತಾ ಇದ್ದಂಗೆ ಪಟ್ಟಂತ ರಿಮೋಟ್ ಬಿತ್ತು, ಜೋರಾಗಿ 2-3 ಸಲ ಉಸಿರಾಡಿದ್ರು. ಸಡನ್ನಾಗಿ ಮೇಜರ್ ಹಾರ್ಟ್ ಅಟ್ಯಾಕ್ ಆಯಿತು. ಅದೇ ನಾನು ಇಂಡಸ್ಟ್ರಿಗೆ ಬರೋ 2 weeks ಮುಂಚೆ, ಅದೇ ನನ್ನ ಸ್ಕ್ರೀನಲ್ಲಿ ಅವರು ಯಾವತ್ತೂ ನೋಡಿಲ್ಲ. ಸೊ ಬರೋ ಇಂಡಸ್ಟ್ರಿಗೆ ಇನ್ನೇನು ಎಂಟರ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಹಿಂಗಾಯಿತು. ಇಲ್ಲ, ನಾನು ಸುಮ್ಮನೆ ಹೇಳ್ತಾ ಇದ್ದೆ ಅಂದರೆ ತೀರ್ಕೊಳ್ಳೋ ಒಂದು ವಾರ ಮುಂಚೆ ನಿಮಗೆ ಇಂಡಸ್ಟ್ರಿಗೆ ಹೋಗ್ತಾಯಿದ್ದೀನಿ, ನಿಮ್ಮನ್ನೆಲ್ಲ ಇಂಟರ್ವ್ಯೂಗೆಲ್ಲ ಕರೀತಾರೆ, ಸುಮ್ಮನೆ ರೆಡಿಯಾಗಿ ಇರಿ, ಒಳ್ಳೆ ಬಟ್ಟೆ ಹಾಕ್ಕೊಡಿ, ಹಂಗೆ ಅಂತೆಲ್ಲ ಸುಮ್ಮನೆ ಯಾಮಾರಿಸ್ತಾ ಇದ್ದೆ. ಸೊ ಇದ್ದಿದ್ರೆ ತುಂಬ ಖುಷಿ ಪಡ್ತಾಯಿತ್ತು, ತುಂಬ ಹೆಮ್ಮೆ ಅನ್ನಿಸ್ತಾ ಇತ್ತು. ಮಿಸ್ ಮಾಡಿಕೊಂಡ್ರು ಅಂತ. ಫಸ್ಟ್ ಪ್ರೊಡ್ಯೂಸರ್ ಗಿರಿಜಾ ಕಲ್ಯಾಣ ಸೀರಿಯಲ್ ಪ್ರೊಡ್ಯೂಸ್ ಮಾಡಿದಂಥ ಆರ್ಕಾ ಮೀಡಿಯಾ ವರ್ಕ್ಸ್, ಬಾಹುಬಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದವರು. ಫಸ್ಟ್ ನಿರ್ದೇಶಕ ನವೀನ್ ಕೃಷ್ಣ ಸರ್, ಮೈ ಗುರು.